ರೈತ ಬಾಂಧವರೇ ನಮಸ್ಕಾರ, ನಾನು ಶ್ವೇತಾ. ಶ್ರಮ ಜೀವನಕ್ಕೆ ಮತ್ತೊಂದು ಹೆಸರೇ ರೈತಾಪಿ ವರ್ಗ ಎಂದ್ರೆ ಖಂಡಿತ ತಪ್ಪಾಗಲ್ಲ. ಆದ್ರೆ ಶ್ರಮ ಜೀವನದ ಜೊತೆ ಸ್ವಲ್ಪ ಬುದ್ಧಿವಂತಿಕೆ ತಂತ್ರಜ್ಞಾನವನ್ನ ಬಳಸ್ಕೊಂಡ್ರೆ ಅನ್ನದಾತನ ಬದುಕು ಹಸನಾಗುವುದರಲ್ಲಿ ಸಂಶಯವೇ ಇಲ್ಲ. ಅದೇ ರೀತಿ ಕಾಲಕಾಲಕ್ಕೆ ಸರ್ಕಾರ ನೀಡುವ ಸೌಲಭ್ಯ ಯೋಜನೆಗಳನ್ನ ಬಳಸ್ಕೊಂಡ್ರೆ ನಿಮಗೆ ತುಂಬಾ ಉಪಯೋಗವಾಗುತ್ತೆ. ರಾಜ್ಯ ಸರ್ಕಾರದ ಅಂತಹ ಒಂದು ಯೋಜನೆ ಬಗ್ಗೆ ಇಂದು ಮಾಹಿತಿ ನೀಡುತ್ತಿದ್ದೇವೆ. ಇದರ ಸದುಪಯೋಗ ನಿಮಗಾಗಲಿ ಅನ್ನೋದೇ ನಮ್ಮ ಆಶಯ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ. ಹೊಲಗಳಲ್ಲಿ ಆಹಾರ ವಾಣಿಜ್ಯ ಬೆಳೆ ಜೊತೆಯಲ್ಲಿಯೇ ಕೃಷಿ ಅರಣ್ಯ ಮಾಡಿದರೆ ಸರ್ಕಾರವೇ ಹಣ ಕೊಡುತ್ತದೆ. ಇಂತಹ ಅತ್ಯುತ್ತಮ ಯೋಜನೆ ಜಾರಿಗೊಳಿಸಿರುವುದು ಅರಣ್ಯ ಇಲಾಖೆ. ರೈತರು ಹೊಲ ಅಥವಾ ಹೊಲಗಳ ಬದುಗಳಲ್ಲಿ ಮರಗಳನ್ನು ಬೆಳೆಸುವ ಮೂಲಕ ಹೊಲದ ಗಡಿಯನ್ನು ಭದ್ರಪಡಿಸಿಕೊಳ್ಳುವ ಜೊತೆಗೆ ಬೋನಸ್ ರೂಪದ ಆದಾಯಕ್ಕೆ ದಾರಿ ಮಾಡಿಕೊಳ್ಳಬಹುದು. ಜೊತೆಗೆ ಅರಣ್ಯ ಇಲಾಖೆಯಿಂದ 40,000 ರೂಪಾಯಿವರೆಗೆ ಪ್ರೋತ್ಸಾಹ ಧನವನ್ನು ಪಡೆಯಬಹುದು. ಹಾಗಾಗಿ ನಿಮ್ಮ ಹೊಲಗಳಲ್ಲಿ ಈ ವರ್ಷ ಅರಣ್ಯ ಗಿಡಗಳನ್ನು ನೆಡುವ ಯೋಜನೆ ಇದ್ದರೆ ಬೇಗ ಅರಣ್ಯ ಇಲಾಖೆಯ ನರ್ಸರಿಗೆ ಹೋಗಿ ಗಿಡಗಳನ್ನು ಪಡೆಯಿರಿ. ಮಳೆ ಪ್ರಾರಂಭವಾದ ತಕ್ಷಣವೇ ನೆಡಲು ಆರಂಭಿಸಿ, ಗಿಡಗಳನ್ನು ಚೆನ್ನಾಗಿ ಬೆಳೆಸಿ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಡಿ ಸತತ 3 ವರ್ಷ ಕೃಷಿ ಅರಣ್ಯ ಇಲಾಖೆಯಿಂದ ಪ್ರೋತ್ಸಾಹ ಧನ ಪಡೆಯಿರಿ. ರೈತರು ಏನು ಮಾಡಬೇಕು? ಅರಣ್ಯ ಕೃಷಿ ಅಥವಾ ಹೊಲದ ಅಂಚಿನಲ್ಲಿ ಮರ ಬೆಳೆಸುವ ಇಚ್ಛೆ ಇರುವ ರೈತರು ಸಮೀಪದ ವಲಯ ಅರಣ್ಯ ಇಲಾಖೆ ಕಚೇರಿಗೆ ದಾಖಲಾತಿಗಳೊಂದಿಗೆ ಅರ್ಜಿ ಸಲ್ಲಿಸಬೇಕು. ಅಂತಹ ರೈತರಿಗೆ ಅರಣ್ಯ ಇಲಾಖೆಯೇ ಸಬ್ಸಿಡಿ ದರದಲ್ಲಿ ಗಿಡಗಳನ್ನು ವಿತರಿಸುತ್ತದೆ. ಒಂದು ಗಿಡಕ್ಕೆ ಸಾಮಾನ್ಯವಾಗಿ 5-10 ರೂಪಾಯಿ ಅಷ್ಟೇ ಇರುತ್ತದೆ. ರೈತರು ಕೊಡಬೇಕಾದ ದಾಖಲಾತಿಗಳು: ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಖಾತೆ ವಿವರ, ಪಹಣಿ ಪತ್ರದ ನಕಲು ಪ್ರತಿ, 2 ಪಾಸ್ಪೋರ್ಟ್ ಅಳತೆ ಫೋಟೋ, ಜಮೀನಿನ ನಕ್ಷೆ, ಚಕ್ಕುಪಂತಿ. ಪ್ರೋತ್ಸಾಹ ಧನ ಹೇಗೆ? ರೈತರು, ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಗಳನ್ನು ಅರಣ್ಯೀಕರಣ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸುವ ದೃಷ್ಟಿಯಿಂದ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯನ್ನ ಪ್ರಾರಂಭಿಸಲಾಗಿದೆ. ರೈತರು, ಸಾರ್ವಜನಿಕರು ರಿಯಾಯಿತಿ ದರದಲ್ಲಿ ಸಸಿಗಳನ್ನು ಪಡೆದು ಅವುಗಳನ್ನು ತಮ್ಮ ಜಮೀನಿನಲ್ಲಿ ನೆಟ್ಟು ಪೋಷಿಸಿದರೆ ಪ್ರತಿ ಬದುಕುಳಿದ ಸಸಿಗೆ ಮೊದಲನೇ ವರ್ಷದ ಅಂತ್ಯದಲ್ಲಿ 30 ರೂಪಾಯಿ ಹಾಗೂ 2ನೇ ವರ್ಷದಲ್ಲಿ 30 ರೂಪಾಯಿ ಮತ್ತು 3ನೇ ವರ್ಷದ ಅಂತ್ಯದಲ್ಲಿ 40 ರೂಪಾಯಿ, ಹೀಗೆ ಒಟ್ಟು 100 ರೂಪಾಯಿಗಳನ್ನು ಪ್ರೋತ್ಸಾಹ ಧನವನ್ನಾಗಿ ರೈತರಿಗೆ ಪಾವತಿಸಲಾಗುತ್ತದೆ. ಈ ಪ್ರೋತ್ಸಾಹ ಧನದಿಂದ ರೈತರು ಸಸಿಗಳನ್ನ ಪಡೆಯಲು ಹಾಗೂ ನೆಡಲು ಖರ್ಚು ಮಾಡುವ ಹಣವನ್ನ ತುಂಬಿಕೊಳ್ಳಬಹುದು. ಅಲ್ಲದೆ ರೈತರು ಮರಗಳಿಂದ ಸಿಗುವಂತ ಹಣ್ಣುಗಳು, ಬೀಜಗಳು, ಮೇವು, ಉರುವಲು, ಕೋಲು, ಮರಮಟ್ಟು ಇತ್ಯಾದಿ ಪ್ರಯೋಜನಗಳನ್ನ ಪಡೆಯಲು ಅರ್ಹರು. ಇನ್ನೇಕೆ ತಡ, ಈಗಲೇ ನಿಮ್ಮ ಸಮೀಪದ ವಲಯ ಅರಣ್ಯ ಕಚೇರಿಗೆ ಭೇಟಿ ನೀಡಿ ಈ ಯೋಜನೆಯ ಲಾಭ ಪಡೆಯಿರಿ. ಅನ್ನದಾತರಿಗೆ ಪ್ರಯೋಜನವಾಗುವ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೃಷಿಯ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇರಿ. ಧನ್ಯವಾದಗಳು.